ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಈ ಹಿಂದಿನ ಮೂರನೇ ಕ್ಲಾಸಿನ ಮೊದಲನೇ ಅಧ್ಯಾಯದ ಮೂರನೇ ಕ್ಲಾಸಿನಲ್ಲಿ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರೀಯ ಬೆಳವಣಿಗೆ, ಅದರೊಟ್ಟಿಗೆ ಕ್ರಿಶ್ಚಿಯನ್ ಧರ್ಮದ ಆಗಮನ, ಅದರೊಂದಿಗೆ ಭಾರತದ ಬಹುವಿಧ ಸಮಾಜದ ನಿರ್ಮಿಸಿಕೊಡುವಲ್ಲಿ ಯಾವ ಪಾತ್ರವನ್ನು ವಹಿಸಿರುವಂತಕ್ಕಂಥದ್ದನ್ನು ಗಮನಿಸಿದ್ದೇವೆ. ಈಗ ಇಸ್ಲಾಂ ಧರ್ಮದ ಆಗಮನದ ಬಗ್ಗೆ ನೋಡೋಣ. ಇಸ್ಲಾಂ ಧರ್ಮದ ಆಗಮನ. ಇಸ್ಲಾಂ ಧರ್ಮವು ಭಾರತಕ್ಕೆ ಕ್ರಿಸ್ತ ಶಕ 7ರಲ್ಲಿ ಮೊಹಮ್ಮದ್ ಕಾಶಿಂ ಅನ್ನುವರ ಮೂಲಕ ಪರಿಚಯವಾಯಿತು. ಇಸ್ಲಾಂ ಧರ್ಮವು ಕ್ರಿಸ್ತ ಶಕ 7ರಲ್ಲಿ ಮೊಹಮ್ಮದ್ ಕಾಶಿಂ ಅವರ ಮೂಲಕ ಭಾರತಕ್ಕೆ ಪರಿಚಯವಾಯಿತು ಅಥವಾ ಆಗಮಿಸಿದ ಭಾರತಕ್ಕೆ ಆಗಮಿಸಿದ ಇವರ ಮೂಲಕ ಆಗಮಿಸಿದ ನಂತರ ಈ ಭಾರತದ ದಕ್ಷಿಣ ಭಾರತದಲ್ಲಿ ಇವರು ಆಗಮಿಸುತ್ತಾರೆ. ಈ ದಕ್ಷಿಣ ಭಾರತದ ಕೊಂಕಣ ತೀರ ಪ್ರದೇಶ, ಮಲಬಾರ್ ತೀರ ಪ್ರದೇಶ, ಈ ಕಡೆ ಪೂರ್ವ ಭಾಗದ ಭಾರತ, ಈ ದಕ್ಷಿಣ ಭಾರತಕ್ಕೆ ಇವರು ಆಗಮಿಸುತ್ತಾರೆ. ಇಲ್ಲಿನ ಹಿಂದೂ ದೊರೆಗಳು ಇವರಿಗೆ ಆಶ್ರಯವನ್ನು ನೀಡುತ್ತಾರೆ. ಇಲ್ಲಿ ಬಂದು ತಮ್ಮ ವಾಸ್ತವ್ಯವನ್ನು ಹೂಡುತ್ತಾರೆ, ವ್ಯಾಪಾರದೊಂದಿಗೆ ನೆಲೆಗೊಳ್ಳುತ್ತಾರೆ. ನೆಲೆಗೊಂಡ ನಂತರ ಮುಂದಿನ ದಿನಮಾನಗಳಲ್ಲಿ ಕಾಲಾನಂತರದಲ್ಲಿ ಇಸ್ಲಾಂ ಧರ್ಮದ ಆಳ್ವಿಕೆಯು ಪ್ರಾಬಲ್ಯವನ್ನು ಪಡೀತಾ ಹೋಗ್ತದೆ. 11ನೇ ಶತಮಾನ ಸುಮಾರಿನಲ್ಲಿ ಮೊಹಮ್ಮದ್ ಗೋರಿ ಹಾಗೂ ಘಜ್ನಿ ಮೊಹಮ್ಮದ್ ಅವರ ಮೂಲಕವಾಗಿ ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಂಡು ಇಸ್ಲಾಂ ಆಳ್ವಿಕೆ ಪ್ರಾರಂಭವಾಗ್ತದೆ. ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯವಿದ್ದಾಗಿಯೂ ಸಹಿತ ವಿಜಯನಗರ ಸಾಮ್ರಾಜ್ಯವು ಹಿಂದೂಗಳಲ್ಲಿ ಇರುತ್ತದೆ. ಆದಾಗ್ಯೂ ಸಹಿತ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದರೆ, ಕೊಂಕಣ ತೀರ ಪ್ರದೇಶದಲ್ಲಿನ ಹಿಂದೂಗಳೊಂದಿಗೆ ಇವರ ವೈವಾಹಿಕ ಸಂಬಂಧಗಳು ಏರ್ಪಟ್ಟು ಏರ್ಪಟ್ಟ ನಂತರ ಆಗಿರ್ತಕ್ಕಂಥ ಜನರದ ಒಂದು ಸಮುದಾಯವನ್ನು ನವಾಯಿತರು ನಾಟ್ಯ ಅಂತ ಕರೆಯಲು, ಅಂದರೆ ಹಿಂದೂ ಪ್ಲಸ್ ಇಸ್ಲಾಂ. ಇವರು ಕೊಂಕಣ ತೀರ ಪ್ರದೇಶದಲ್ಲಿ ಇವರ ಇಬ್ಬರವಾಗಿ ನಾಟ್ಯ ಅಥವಾ ನವಾಯಿತರು ಎಂಬ ಮುಸ್ಲಿಂ ವರ್ಗ, ಮಿಶ್ರ ಮುಸ್ಲಿಂ ವರ್ಗ ನಿರ್ಮಾಣವಾಯಿತು ಅಂತ ಹೇಳಬಹುದು. ಅದೇ ಜೊತೆಗೆ ಮಲಬಾರಿನ ಪ್ರದೇಶದಲ್ಲಿ ಹಿಂದೂ ಪ್ಲಸ್ ಇಸ್ಲಾಂ ಸೇರಿ ಇಲ್ಲಿ ಮಾಪೀಡೆ ಅಂತಕ್ಕಂಥ ಒಂದು ಮುಸ್ಲಿಂ ಸಮುದಾಯ, ಅಂದರೆ ಇಲ್ಲಿನ ಹಿಂದೂಗಳೊಂದಿಗೆ ವೈವಾಹಿಕ ಸಂಬಂಧ ಏರ್ಪಟ್ಟು ಮಾಪೀಡೆ ಅಂತಕ್ಕಂಥ ಸಮುದಾಯ ಒಂದು ಜನನವಾಯಿತು ಮುಸ್ಲಿಂ ಸಮುದಾಯ. ಅದೇ ರೀತಿ ಈ ಭಾರತದ ಪೂರ್ವ ಭಾಗಕ್ಕೆ ಅರಬ್ಬರು ಕೆಲವು ಸಮುದ್ರದ ಮೂಲಕವಾಗಿ ಯಾವುದೋ ಕಾರಣಕ್ಕಾಗಿ ತಪ್ಪಿಸಿಕೊಂಡು ಅಥವಾ ಸಮುದ್ರದ ಅಲೆಗಳಿಗೆ ಸಿಲುಕಿ ದಿಕ್ಕು ದಿಕ್ಕು ಕಾಣದೆ ಕೊನೆಗೆ ಇಲ್ಲಿ ಬಂದು ನೆಲೆಗೊಂಡಂಥವರು. ಇವರು ಇಲ್ಲಿ ನೆಲೆಗೊಂಡು ಇಲ್ಲಿಯ ಹಿಂದೂಗಳಲ್ಲಿ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡು ಅಲ್ಲಿ ಲಬ್ಬೆ ಅಂತಕ್ಕಂಥ ಒಂದು ಸಮುದಾಯ, ಮುಸ್ಲಿಂ ಸಮುದಾಯ ನಿರ್ಮಾಣವಾಗಿದೆ. ಲಬ್ಬೆ ಪೂರ್ವ ಕರಾವಳಿಯಲ್ಲಿ, ಅಂದರೆ ದಕ್ಷಿಣ ಭಾರತದ ಪೂರ್ವ ಕರಾವಳಿಯಲ್ಲಿ ಲಭ್ಯ ಅಂತಕ್ಕಂಥ ಒಂದು ಸಮುದಾಯ ನಿರ್ಮಾಣ ಆಗಿದೆ. ಹೀಗೆ ಭಾರತದಲ್ಲಿ ಇವರ ಪ್ರಮಾಣ ಒಂದು ಭಾರತದಾದ್ಯಂತ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ನೆಲೆಗೊಳ್ಳು. ಭಾರತಕ್ಕೆ ಆಗಮಿಸಿದ ಇವರ ಇಸ್ಲಾಂ ಧರ್ಮವು ಕೆಲವು ವಿದ್ವಾಂಸರ ಪ್ರಕಾರ ಇದು ಶಾಂತಿ ಮಾರ್ಗದ ಮೂಲಕ ಆಗಮಿಸಿತು ಅಂತಂದರೆ, ಇನ್ನು ಕೆಲವರು ಹಿಂಸಾತ್ಮಕ ಮಾರ್ಗವನ್ನು ಕಂಡುಕೊಂಡು ಇಲ್ಲಿ ಬಂತು ಅಂತ. ಆದರೆ ಇಸ್ಲಾಂ ಆಳ್ವಿಕೆಯ ಸಂದರ್ಭದಲ್ಲಿ, ಇಸ್ಲಾಂ ರಾಜರುಗಳ ಆಳ್ವಿಕೆ ಸಂದರ್ಭದಲ್ಲಿ ಇಲ್ಲಿನ ಹಿಂದೂಗಳಿಗೆ ಕೇವಲ ಎರಡು ಮೂರು ಅವಕಾಶಗಳು ಮಾತ್ರ ಇತ್ತು. ಒಂದು, ಅವರ ಆಳ್ವಿಕೆಯನ್ನು ಒಪ್ಪಿಕೊಂಡು ಅವರು ಹೇಳಿದಂತೆ ಕೇಳಿಕೊಂಡು ಹೋಗಬೇಕು, ಅಂದರೆ ಅವರು ಹೇಳಿದಂತೆ ಮತಾಂತರ ಹೊಂದಬೇಕು ಅನ್ನುವ ಒಂದು ಸಂದೇಶವಿತ್ತು. ಇನ್ನು ಎರಡನೇದು ಒಂದು ಏನಿತ್ತು ಅಂದರೆ, ತಮ್ಮತನವನ್ನು ಉಳಿಸಿಕೊಳ್ಳಲು, ಹಿಂದೂಗಳಾಗಿ ಉಳಿಸಿಕೊಳ್ಳಲು ಅವರು
ಜಜಿಯ ಅಂತಕ್ಕಂಥ ಭಾರವಾದ ಕಂದಾಯವನ್ನು ಕೊಡಬೇಕಾಗಿತ್ತು. ಇದಕ್ಕೆ ಒಪ್ಪದೇ ಇದ್ದರೆ ಕಠಿಣವಾದ ಶಿಕ್ಷಣಕ್ಕೆ ಒಳಪಡಿಸ್ತಿದ್ರು, ಇಲ್ಲ ಮತಾಂತರ ಹೊಂದಬೇಕು. ಇಷ್ಟು ಅವಕಾಶಗಳಿದ್ದವು. ಇಂತಹ ಸಂದರ್ಭದಲ್ಲಿಯೂ ಕೂಡ ಗಮನಿಸಬೇಕಾದಂಥ ಪ್ರಮುಖ ಅಂಶ ಏನು ಅಂತಂದರೆ, ಇಂತಹ ಸಂದರ್ಭದಲ್ಲಿಯೂ ಹಿಂದೂಗಳು, ಇತರ ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು ತಮ್ಮದೇ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಉಳಿಸಿಕೊಂಡು ಇವರೆಲ್ಲ ವಿರೋಧದ ಮಧ್ಯೆಯೂ ತಮ್ಮತನವನ್ನು ಉಳಿಸಿಕೊಂಡಿರುವುದು, ಜೊತೆಗೆ ಇವರನ್ನು ಆತ್ಮೀಯವಾಗಿ ಕಂಡಿರುವುದರ ಮೂಲಕ ಬಹುವಿಧ ಸಮಾಜ ನಿರ್ಮಾಣ ಆಯಿತು. ಅಂದರೆ ಸಂಪೂರ್ಣವಾಗಿ ಇಸ್ಲಾಮಿಗರು ಭಾರತದಲ್ಲಿ ಆಗಲಿಲ್ಲ, ಅಲ್ಲಿ ಆರ್ಯಕರ ಪ್ರಕ್ರಿಯೆ ಹೇಗೆ ಆಗಲಿಲ್ಲವೋ ಇಲ್ಲಿ ಇಸ್ಲಾಮೀಕರಣ ಆಗಲಿಲ್ಲ. ಜೊತೆಗೆ ಇಸ್ಲಾಮಿಗರು ಉಳಿದ್ರು, ಹಿಂದೂಗಳು ಉಳ್ಕೊಂಡ್ರು, ಮತ್ತು ಬಹುವಿಧ ಸಮಾಜ, ಬಹುವಿಧ ಸಂಸ್ಕೃತಿ ಈ ಭಾರತೀಯ ನೆಲದಲ್ಲಿ ನೆಲೆಗೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಅಂಶವನ್ನು ಗಮನಿಸಬೇಕು. ಇದಾದ ನಂತರ ಈ ಇಸ್ಲಾಮಿಕರಲ್ಲಿ ಎರಡು ಪ್ರಮುಖ ಪಂಗಡಗಳು ಹುಟ್ಟುಕೊಳ್ತಾರೆ. ಒಂದು ಮೂಲ ಮುಸ್ಲಿಮರು, ಅಂದರೆ ಭಾರತಕ್ಕೆ ಆಗಮಿಸಿದ ಮುಸ್ಲಿಮರು, ಅಜ್ಲಫ್ ಮತ್ತು ಅಶ್ರಫ್ ಅಂತ ಬರ್ತಾರೆ ಕೆಲವು ಮೂಲ ಮುಸ್ಲಿಮರು. ನಂತರ ಇಲ್ಲಿನ ಕೆಳ ಹಿಂದೂಗಳೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಮಾಡಿಕೊಂಡವರು, ಅವರು ಮತಾಂತರ ಹೊಂದಿದ ಮುಸ್ಲಿಮರು. ಮೂಲ ಮುಸ್ಲಿಮರು ಮತಾಂತರ ಹೊಂದಿದ ಮುಸ್ಲಿಮರೊಂದಿಗೆ ಅಂತರವನ್ನು ಕಾಯ್ಕೊಂಡರು. ಅಂದರೆ ಮೂಲ ಮುಸ್ಲಿಮರು ಆದಷ್ಟು ನಗರ ಪ್ರದೇಶಗಳಲ್ಲಿ ವಾಸವಾದರು. ಇಲ್ಲಿನ ಬಡತನದಲ್ಲಿಯೇ ಇರ್ತಕ್ಕಂಥ ಕೆಳ ಹಿಂದೂ ಜಾತಿಗಳವರು ಇತರ ಮುಸ್ಲಿಮರೊಂದಿಗೆ ವೈವಾಹಿಕ ಸಂಬಂಧವನ್ನು ಏರ್ಪಡಿಸಿಕೊಂಡರೂ ಕೂಡ ಅವರ ಯಾವುದೇ ಪರಿಸ್ಥಿತಿಗಳು ಬದಲಾಗಲಿಲ್ಲ. ಮತಾಂತರ ಅಷ್ಟೇ ಆಯಿತು ಅಂತಕ್ಕಂಥದ್ದನ್ನು ಕೆಲವು ವಿದ್ವಾಂಸರು ಗಮನಿಸ್ತಾರೆ. ಅದು ನಮಗೆ ಮುಖ್ಯವಲ್ಲ. ಭಾರತೀಯ ಸಮಾಜದ ಬಹುವಿಧ ಸಮಾಜದ ಕೊಡುಗೆ ಆಗುವುದರಲ್ಲಿ ಏನು ಅಂಶ ಗಮನಿಸಬೇಕು ಅಂತಂದರೆ, ಬಹುವಿಧ ಸಮಾಜದಲ್ಲಿ ಇಸ್ಲಾಮಿಗರ ಕೊಡುಗೆ, ಬಹುವಿಧ ಸಮಾಜದಲ್ಲಿ ಇಸ್ಲಾಂ ಕೊಡುಗೆ ಅಥವಾ ಪಾತ್ರ ಏನು ಅಂದರೆ, ಇವರು ಬಹುಮುಖ್ಯವಾಗಿ ಒಂದು ಭಾರತದಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಗೀತ ಬೆಳವಣಿಗೆ ಬಂದ ಕಾರಣ. ಭಾರತೀಯ ಕಲೆ ಹಾಗೂ ಇಸ್ಲಾಂ ಕಲೆ ಸಮ್ಮಿಶ್ರಣಗೊಂಡು ಇನ್ನೊಂದು ರೀತಿಯ ಕಲೆ ನಿರ್ಮಾಣವಾಗುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ವಾಸ್ತುಶಿಲ್ಪವನ್ನು ಗಮನಿಸಿದಾಗ ಹಿಂದೂಗಳ ಕಳಶ, ಮುಸ್ಲಿಮರ ಗುಮ್ಮಟ, ಇವೆರಡೂ ಸೇರಿಕೊಂಡು ಇಂಡೋ ಸರಾಸನಿಕ್ ಅಂತಕ್ಕಂಥ ಒಂದು ಶಿಲ್ಪ, ವಾಸ್ತುಶಿಲ್ಪ ಕಲೆ ನಿರ್ಮಾಣವಾಯಿತು. ಇಂಡೋ ಸರಾಸನಿಕ್ ಹೀಗೆ ಇವರ ಕೊಡುಗೆ ಹೆಚ್ಚುತ್ತಾ ಹೋಗ್ತಾರೆ. ನಂತರ ಸಂಗೀತದಲ್ಲಿ ಸಂಗೀತ ಆರಾಧಕರಾಗಿದ್ದರು ಇಸ್ಲಾಮಿಗಳು. ಹೀಗಾಗಿ ನೀವು ಬಹುಶಃ ಈ ನಮ್ಮ ಉತ್ತರ ಕರ್ನಾಟಕದ ಈ ಬಿಜಾಪುರದಲ್ಲಿ ಪ್ರತಿ ವರ್ಷ ಆ ಸುಲ್ತಾನರ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಆ ಸಂಗೀತ ಮಹಲ್, ಆ ಸಂಗೀತಕ್ಕಾಗಿನ ಒಂದು ಮಹಲನ್ನು ನಿರ್ಮಿಸಿಕೊಂಡು ಆಗಾಗ್ಗೆ ಸಂಗೀತ ಕಚೇರಿಗಳು ನಡೆಸ್ತಕ್ಕಂಥ ಒಂದು ಪರಿಪಾಠ ರೂಪಿಸಿಕೊಂಡಿದ್ರು. ಅಂದರೆ ಸಂಗೀತಕ್ಕೆ ಆದ್ಯತೆಯನ್ನು ನೀಡಿದ್ರು ಅಂತಕ್ಕಂಥದ್ದನ್ನು ಮಾಡ್ಬೋದು. ಕಲೆ, ವಾಸ್ತುಶಿಲ್ಪ, ಸಂಗೀತ ಇತ್ಯಾದಿಗಳಿಗೆ ಆಶ್ರಯ ಕೊಟ್ಟರು. ಅದು ಇಂದಿನ ಭಾರತದ ನಮ್ಮ ಸಮಾಜದಲ್ಲಿ ಈ ಅಂಶಗಳಿಗೆ ಆರಾಧಿಸುವವರನ್ನು ಕಾಣ. ಇದರೊಟ್ಟಿಗೆ ಇವರು ಉದ್ಯಾನಗಳನ್ನು ಬೆಳೆಸಿದರು. ಉದ್ಯಾನಗಳು ಅಥವಾ ತೋಟಗಾರಿಕೆ, ಪಾರ್ಕ್ಸ್ ಅಂತಿದ್ರು ಪಾರ್ಕ್. ಈ ಪಾರ್ಕ್ಸ್ಗಳ ಕೊಡುಗೆ ಭಾರತೀಯ ಸಮಾಜದಲ್ಲಿ ಪ್ರಾರಂಭ ಆಗಿರುವುದು ಇಸ್ಲಾಂ ಧರ್ಮದಿಂದ. ಇವರು ಉದ್ಯಾನಗಳಲ್ಲಿ ಕಾಲ ಕಳೆಯುವನ್ನು, ವಿಲಾಸಿ ಜೀವನವನ್ನು ಕೈಗೊಳ್ಳುವುದರಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದಂಥವರಾಗಿದ್ದರು. ಅದಕ್ಕಾಗಿನ ಈ ಉದ್ಯಾನಗಳನ್ನು ನಿರ್ಮಿಸಿದರು. ಆ ಪರಿಪಾಠ ಇಂದಿಗೂ ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಉಳಿದುಕೊಂಡು ನಡೆದಿದೆ ಅಂತಕ್ಕಂಥದ್ದು ಗಮನಿಸಬೇಕು. ಇದರ ಜೊತೆಗೆ ಇವರು ಹೆಚ್ಚಾನೆಚ್ಚು ನಗರವಾಸಿಗಳು, ಹೊಸ ಹೊಸ ನಗರಗಳನ್ನು ನಿರ್ಮಿಸಿದರು. ನಗರವಾಸಿಗಳು, ಹೊಸ ನಗರಗಳು, ಉದಾಹರಣೆಗಾಗಿ ಹೈದರಾಬಾದ್, ಅಹಮದಾಬಾದ್, ಕೊನೆಗೆ ಬಾದ್ ಅಂತಕ್ಕಂಥ ಯಾವ ನಗರದ ಹೆಸರು ಬರುತ್ತದೆಯೋ ಅದು ಎಲ್ಲ ಮುಸ್ಲಿಮರ ಆಳ್ವಿಕೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನಗರಗಳು. ನಗರ ಜೀವನವನ್ನು ಹೆಚ್ಚು ಮೆಚ್ಚುವವರು ಇಸ್ಲಾಮಿಗರಾಗಿದ್ದರು, ಮೂಲ ಇಸ್ಲಾಮಿ. ಹೀಗಾಗಿ ನಗರಗಳ ಬೆಳವಣಿಗೆಗೆ ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ನಗರಗಳ ಬೆಳವಣಿಗೆ ನಂತರ ಇವರು ಹೊಸ ಹೊಸ ಸಿಹಿ ತಿನಿಸುಗಳನ್ನು ಕೂಡ ಭಾರತಕ್ಕೆ ಪರಿಚಯಿಸಿದರು. ಇದು ಇಸ್ಲಾಂ ಧರ್ಮವು
ಭಾರತೀಯ ಸಮಾಜದಲ್ಲಿ ತನ್ನದೇ ಆದಂತಹ ಕೊಡುಗೆಗಳನ್ನು ಕೊಟ್ಟು ಇದು ಭಾರತೀಯ ಸಮಾಜ ಇವುಗಳನ್ನು ಸ್ವೀಕರಿಸಿತು ಮತ್ತು ತನ್ನತನವನ್ನು ಉಳಿಸಿಕೊಂಡು ಸಂಕೀರ್ಣ ಹಾಗೂ ಬಹುವಿಧವಾಗಿ ನಿರ್ಮಾಣವಾಗುವುದರಲ್ಲಿ ಪ್ರಮುಖ ಪಾತ್ರ ಇವರದಾಯಿತು ಅಂತಕ್ಕಂಥದ್ದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಅಂದರೆ ಒಟ್ಟಾಗಿ ಇಸ್ಲಾಂ ಧರ್ಮವು ಸಹಿತ ಭಾರತೀಯ ಸಮಾಜದ ಬಹುವಿಧ ಸಮಾಜದಲ್ಲಿ ತನ್ನದೇ ಆದ ಕೊಡುಗೆಗಳನ್ನು ವಿವಿಧ ಅಂಶಗಳನ್ನು ನೀಡಿತು ಅಂತಕ್ಕಂಥದ್ದನ್ನು ಗಮನಿಸಬೇಕು. ಇದಾದ ನಂತರ ಯುರೋಪಿಯನ್ನರ ಆಗಮನ ಬರುತ್ತದೆ. ಯುರೋಪಿಯನ್ನರ ಆಗಮನ ನೋಡೋಣ. ಯುರೋಪಿಯನ್ನರ ಆಗಮನ ಭಾರತಕ್ಕೆ ವಿವಿಧ ಆಳ್ವಿಕೆಗಾರರು ಬಂದರು ಕಾಲಕಾಲಕ್ಕೆ. ಹಾಗೆ ಮೊಟ್ಟ ಮೊದಲಿಗೆ ಯುರೋಪಿನ ಕಂಟ್ರೀಸ್ಗಳಲ್ಲಿ ಪೋರ್ಚುಗೀಸರು ಆಗಮಿಸಿದರು. ಪೋರ್ಚುಗೀಸರು ಮುಖ್ಯವಾಗಿ ಗೋವಾದಲ್ಲಿ ತಮ್ಮದೇ ಆದಂಥ ಸಂಸ್ಕೃತಿಯನ್ನು ನಿರ್ಮಿಸಿಕೊಳ್ಳಲು ಕಾರಣ. ಅಂತೆ ಇಂದಿಗೂ ಕೂಡ ಗೋವಾ ಸಂಸ್ಕೃತಿ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದನ್ನು ಗಮನಿಸಿದರೆ, ಗೋವಾದಲ್ಲಿನ ಸಾಮಾಜಿಕ ಜೀವನವನ್ನು ಗಮನಿಸಿದರೆ, ಆ ಸಂಸ್ಕೃತಿ ಅಲ್ಲಿನ ದೈನಂದಿನ ಜೀವನದ ಕ್ರಮಗಳು ಅದು ಪೋರ್ಚುಗೀಸರ ಪ್ರಭಾವಕ್ಕೆ ಒಳಗಾದಂಥದ್ದು. ಅದು ಇಂದಿಗೂ ಕೂಡ ಗೋವಾ ಸಂಸ್ಕೃತಿ ಎಂದೇ ಉಳಿದುಕೊಂಡಿದೆ. ಅದು ಭಾರತದಲ್ಲಿಯೇ ಬಹುವಿಧತೆಯಲ್ಲಿ ಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇದಾದ ನಂತರ ಫ್ರೆಂಚರು, ಡಚ್ಚರು, ಕೊನೆಯದಾಗಿ ಇಂಗ್ಲಿಷರು ಅಥವಾ ಬ್ರಿಟಿಷರು ಭಾರತಕ್ಕೆ ಆಗಮಿಸುತ್ತಾರೆ. ಫ್ರೆಂಚರು ಇವರ ಪ್ರಭಾವ ಅವರ ವಸಾಹತುಗಳು ಎಲ್ಲಿದ್ದು ಅಲ್ಲಿ ಆ ಯುರೋಪಿನ ಸಂಸ್ಕೃತಿಯ ಪ್ರಭಾವ ಬೀರಿತು. ಡಚ್ಚರು ಸಹಿತ ಕೆಲವು ಅಂಶಗಳು ಆಯಾ ಸ್ಥಳಗಳಲ್ಲಿ ಅವರ ವಸಾಹತು ಸ್ಥಳಗಳಲ್ಲಿ ಬೀರಿದವು. ಆದರೆ ಹೆಚ್ಚು ದೀರ್ಘಕಾಲದವರೆಗೆ ಭಾರತದಲ್ಲಿ ಇರುವ ಯುರೋಪಿಯನ್ನರು ಅಂದರೆ ಬ್ರಿಟಿಷರು ಅಥವಾ ಇಂಗ್ಲಿಷರು. ಬ್ರಿಟಿಷರು ಭಾರತೀಯ ಸಮಾಜ ಬಹುವಿಧ ಸಮಾಜದ ನಿರ್ಮಿಸುವಲ್ಲಿ ಇವರ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಸುಮಾರು 200 ವರ್ಷ 180 ಅಥವಾ 200 ಸಮೀಪ ವರ್ಷಗಳವರೆಗೆ ಭಾರತವನ್ನು ಆಳ್ತಾರೆ ಇವರು. ಹೀಗೆ ಆಳಿದಂಥ ಸಂದರ್ಭದಲ್ಲಿ ಭಾರತೀಯ ಸಮಾಜಕ್ಕೆ ಇವರು ನೀಡಿದ ಬಹುವಿಧಕ್ಕೆ ನೀಡಿದ ಕೊಡುಗೆಗಳನ್ನು ಗಮನಿಸುವುದಾದರೆ ಇವರು ಮುಖ್ಯವಾಗಿ ಕೊಟ್ಟದ್ದು ಒಂದು ರೀತಿಯ ಹೊಸ ಆಡಳಿತ ಪದ್ಧತಿ ಮುಖ್ಯವಾಗಿ ಜಮೀನ್ದಾರಿ, ರೈತವಾರಿ, ಮಹಲ್ವಾರಿಗಳನ್ನು ನಿರ್ಮಿಸಿದರು. ಇವುಗಳನ್ನು ಭಾರತೀಯ ಸಮಾಜಕ್ಕೆ ಆಡಳಿತಾತ್ಮಕ ಪರಿಚಯಿಸಿದರು. ಇದರ ಕಾರಣವಾಗಿ ಜಮೀನ್ದಾರರು ಹುಟ್ಟುಕೊಂಡರು. ಇದೊಂದು ರೀತಿಯ ಮಧ್ಯಮ ವರ್ಗ. ಇವರು ಏನು ಮಾಡ್ತಿದ್ರು ಅಂದರೆ ಬ್ರಿಟಿಷರು ಹಾಗೂ ಇಲ್ಲಿನ ನಿವಾಸಿಗಳ ಮಧ್ಯದ ಕೊಂಡಿಯಾಗಿ ಕೆಲಸ ಮಾಡಿದರು. ಇಲ್ಲಿ ಅವರು ಹಾಕ್ತಕ್ಕಂಥ ತೆರಿಗೆಗಳನ್ನು ಸಂಗ್ರಹ ಮಾಡಿ ಬ್ರಿಟಿಷರಿಗೆ ಮುಟ್ಟಿಸ್ತಕ್ಕಂಥ ಕಾರ್ಯ ಮಾಡಿದರು. ಇದು ಮಧ್ಯಮ ವರ್ಗವೊಂದನ್ನು ಸೃಷ್ಟಿಸಿದರು. ಬ್ರಿಟಿಷರು ಭಾರತದ ಆಡಳಿತದಲ್ಲಿ ಮಧ್ಯಮ ವರ್ಗವೊಂದನ್ನು ಸೃಷ್ಟಿಸಿದರು. ಇದು ಭಾರತೀಯ ಸಮಾಜದಲ್ಲಿ ಹಿಂದೂ ಮಧ್ಯಮ ವರ್ಗವು ಇರುವುದನ್ನು ಗಮನಿಸಬೇಕು. ಅದು ಉಳಿದಿದೆ ಅನ್ನುವುದನ್ನು ಗಮನಿಸಬೇಕು. ಅದರೊಟ್ಟಿಗೆ ಇಲ್ಲಿ ನಾಗರಿಕ ಸಂಹಿತೆಯನ್ನು ಪರಿಚಯಿಸಿದೆ. ನಾಗರಿಕ ಸಂಹಿತೆ, ದಂಡನಾ ಸಂಹಿತೆ ಅಷ್ಟೇ ಅಲ್ಲ, ಕೆಲವು ರೈಲು, ಟೆಲಿಗ್ರಾಫ್ ಸೇವೆಗಳನ್ನು ಪರಿಚಯ ಮೊಟ್ಟ ಮೊದಲನೇ ಬಾರಿಗೆ ರೈಲನ್ನು ಪರಿಚಯಿಸಿದರು ಬ್ರಿಟಿಷರು. ಅಂದರೆ ಇತಿಹಾಸದಲ್ಲಿ ನೀವು ಇನ್ನಷ್ಟು ವಿವರವಾಗಿ ಅಧ್ಯಯನ ಮಾಡ್ತೀರಿ. ರೈಲು, ಟೆಲಿಗ್ರಾಫ್ ಸೇವೆಗಳ ಪರಿಚಯವನ್ನು ಮಾಡಿದರು. ನಂತರ ಅಷ್ಟೇ ಅಲ್ಲ, ಆಡಳಿತಾತ್ಮಕ ಅನೇಕ ಸುಧಾರಣೆಗಳನ್ನು ತಂದರು. ಜೊತೆಗೆ ಶಿಕ್ಷಣ ಪದ್ಧತಿ ಜಾರಿಗೆ ತಂದರು. ಅದು ಯಾವುದು ಅಂತಂದ್ರೆ ಔಪಚಾರಿಕ ಶಿಕ್ಷಣ. ಮೊದಲು ನಾವು ಗುಡಿ ಗುಂಡಾರ ಅಥವಾ ಆಶ್ರಮಗಳಲ್ಲಿ ಕಲಿತಕ್ಕಂಥದ್ದಿತ್ತು, ಅನೌಪಚಾರಿಕ ಇತ್ತು. ಔಪಚಾರಿಕ ಶಿಕ್ಷಣ ಪದ್ಧತಿಯನ್ನು ಮುಖ್ಯವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಜಾರಿಗೆ ತಂದವರು, ಹೊಸ ಶಿಕ್ಷಣ ನೀತಿಯಲ್ಲಿ ಜಾರಿಗೆ ತಂದವರು ಇವರು.
ನಂತರ ಇಲ್ಲಿ ವೈಚಾರಿಕತೆಯನ್ನು ಬೆಳೆಸಿದರು ಇಷ್ಟ ಅಲ್ಲದೆ ಇವರ ಕೆಲವು ಒಳ್ಳೆಯ ಅಂಶಗಳೊಂದಿಗೆ ಇನ್ನೂ ಕೆಲವು ನೆಗೆಟಿವ್ ಅಂಶಗಳು ಕೂಡ ಭಾರತೀಯ ಸಮಾಜದಲ್ಲಿ ಮೂಡಿದವು ಭಾರತೀಯರನ್ನು ಶೋಷಣೆ ಮಾಡಿದರು ಇಲ್ಲಿಯ ಸಂಪತ್ತನ್ನು ತಮ್ಮ ದೇಶಕ್ಕೆ ಕೊಂಡೊಯ್ದರು ಯುರೋಪಿಯನ್ ಕಂಟ್ರಿಗೆ ಕೊಂಡೊಯ್ದರು ಆಗ ಭಾರತೀಯರು ಬಡತನದ ಕೂಪಕ್ಕೆ ಹೋಗುವಂತಾಯಿತು ಅಂತೆಯೇ ಇಂದಿಗೂ ಕೂಡ ಸಂಪತ್ ಭರಿತವಾದಂತಹ ಭಾರತ ಬಡತನದಲ್ಲಿಯೇ ಇರಬೇಕಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವುದು ವಿವಿಧ ಈ ಯುರೋಪಿಯನ್ನರು ಬಂದು ವ್ಯಾಪಾರಕ್ಕಾಗಿ ಬಂದು ಭಾರತವನ್ನು ಆಳಿ ಭಾರತದ ಸಂಪತ್ತನ್ನು ತಮ್ಮ ದೇಶಕ್ಕೆ ಕೊಂಡೊಯ್ಯುವುದರ ಮೂಲಕ ಇಲ್ಲಿ ಎಷ್ಟೇ ಸಂಪತ್ತಿದ್ರೂ ಕೂಡ ಇಲ್ಲಿನ ಮೂಲ ಜನಾಂಗ ಮತ್ತೆ ಬಡತನದಲ್ಲಿಯೇ ಇರುವಂತಹ ಒಂದು ಕೆಟ್ಟ ಪರಿಣಾಮ ಬ್ರಿಟಿಷರ ಅಥವಾ ಯುರೋಪಿಯನ್ನರ ಆಡಳಿತದ ಸಂದರ್ಭದಲ್ಲಿ ಆಯಿತು ಅಂತಕ್ಕಂಥದ್ದನ್ನು ಗಮನಿಸಿದಾಗಿಯೂ ಕೂಡ ಅಂದರೆ ಸಾಮಾಜಿಕ ಜೀವನದಲ್ಲಿ ಬಡತನವು ಇನ್ನೂ ಭಾರತದಲ್ಲಿ ಉಳಿದುಕೊಳ್ಳಬೇಕಾದ್ರೆ ಇವರು ಒಂದಿಷ್ಟು ಕೊಡುಗೆ ಅಂದರೆ ನೆಗೆಟಿವ್ ಕೊಡುಗೆ ಐತೆ ಅಂತಕ್ಕಂಥ ವಿದ್ಯಾರ್ಥಿಗಳು ಗಮನಿಸಬೇಕು ಒಟ್ಟಾರೆ ಹೊಸ ಅಂಶಗಳನ್ನು ಕೂಡ ನಮ್ಮ ಭಾರತೀಯ ಸಮಾಜಕ್ಕೆ ಪರಿಚಯಿಸ್ತಾರೆ ಹೀಗಾಗಿ ಸ್ತ್ರೀ ಸಮಾನತೆ ವೈಯಕ್ತಿಕವಾದ ನಂತರ ಪ್ರಜಾಪ್ರಭುತ್ವ ಇಂಥ ಹೊಸ ಹೊಸ ಕಲ್ಪನೆಗಳನ್ನು ಪರಿಚಯಿಸಿದರು ಹೊಸ ಹೊಸ ಕಾನೂನುಗಳನ್ನು ಜಾರಿಗೆ ತಂದರು ಕಾನೂನುಗಳನ್ನು ಪರಿಚಯಿಸಿದರು ಇವು ಭಾರತಕ್ಕೆ ಬ್ರಿಟಿಷರು ನೀಡಿದಂಥ ಪ್ರಮುಖ ಅಂಶಗಳು ಬಹುವಿಧ ಸಮಾಜ ನಿರ್ಮಿಸಿಕೊಡುವುದರಲ್ಲಿ ಮತ್ತು ಸಂಕೀರ್ಣಗೊಳ್ಳುವುದರಲ್ಲಿ ಇವರ ಕೊಡುಗೆ ಯುರೋಪಿಯನ್ನರ ಕೊಡುಗೆಗಳ ಇಂಗ್ಲಿಷರ ಕೊಡುಗೆ ಅತ್ಯಂತವಾಗಿದೆ ಎನ್ನುವುದನ್ನು ಗಮನಿಸಬೇಕು ಇಲ್ಲಿಗೆ ಬಹುವಿಧ ಸಮಾಜ ಭಾರತೀಯ ಸಮಾಜವು ಬಹುವಿಧ ಸಮಾಜ ಅಂತ ಹೇಳುವುದರಲ್ಲಿ ಈ ಎಲ್ಲ ಅಂಶಗಳು ಪ್ರಮುಖ ಕಾರಣವಾಗುವು ಅಂತಕ್ಕಂಥದ್ದನ್ನು ವಿವರವಾಗಿ ಕಂಡುಕೊಂಡೆ ನಾನೀಗ ಪರೀಕ್ಷಾ ದೃಷ್ಟಿಯಿಂದ ತಮ್ಮ ಗಮನ ಸೆಳೆಯುವುದಾದರೆ ಜನಾಂಗೀಯ ಸಮೂಹಗಳ ಇದರ ಆಧಾರದ ಮೇಲೆ ಒಂದು ಅಂಕ ಎರಡು ಅಂಕ ಹಾಗೂ ಐದು ಅಂಕದ ಪ್ರಶ್ನೆಗಳು ಬರಬಹುದು ಇನ್ನು ನಾಗರಿಕತೆಯ ಉಗಮದಲ್ಲಿ ಒಂದು ಅಂಕದ ಎರಡು ಅಂಕದ ಪ್ರಶ್ನೆಗಳು ಬರಲಿಕ್ಕಿಲ್ಲ ಆದರೆ ಐತಿಹಾಸಿಕ ಹಿನ್ನೆಲೆ ಆಧಾರದ ಮೇಲೆ ಮೃತಾದೊಳಗೆ ಬಂದರ್ ಎಲ್ಲಿ ಐತಿ ಮೈಜೋದಾರದೊಳಗೆ ಈಜುಗಳ ಅದು ಐತಿಹಾಸಿಕ ಅಂಶಗಳು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಲಿಕ್ಕಿಲ್ಲ ನಾಗರಿಕತೆಯ ಉಗಮ ಆರ್ಯ ಹಾಗೂ ಪೂರ್ವ ಜನಾಂಗದಿಂದ ಸಿಂಧೂ ನಾಗರಿಕತೆಯ ಮೂಲಕ ಭಾರತೀಯ ನಾಗರಿಕತೆ ಉಗಮ ಅಂಶವನ್ನು ಮಾತ್ರ ತಮ್ಮ ಗಮನದಲ್ಲಿಡಬೇಕು ಅಲ್ಲಿ ಪ್ರಮುಖವಾಗಿ ಪ್ರಮುಖ ಜನಾಂಗಗಳು ಯಾರಿದ್ರು ಅಂತಕ್ಕಂಥದ್ದು ಮಂಗೋಲಿಯನ್ ಮಂಗೋಲಾಯ್ಡ್ ಮೆಡಿಟೇರಿಯನ್ ಹಾಗೂ ಅಲ್ಪೈನ್ಸ್ ಜನಾಂಗ ಇದ್ರು ಅನ್ನೋದನ್ನು ಅಷ್ಟೇ ನೆನಪಿಡ್ರಿ ಸಾಕು ಅರಣ್ಯೀಕರಣ ಪ್ರಕ್ರಿಯೆಯಲ್ಲಿ ಅರಣ್ಯೀಕರಣ ಪ್ರಕ್ರಿಯೆ ಎಂದರೇನು ಆರೀಕರಣ ಪ್ರಕ್ರಿಯೆ ಇರುವ ತೊಡಕುಗಳು ಯಾವುವು ಅಂತ ಪ್ರಶ್ನೆ ಬರ್ತದೆ ಒಮ್ಮೆಗೆ ಒಂದಂಕ ಅಥವಾ ಎರಡಂಕ ಒಂದೊಂದು ಸಾರಿ ಐದು ಅಂಕದ ಪ್ರಶ್ನೆಯು ಬರಬಹುದು ಐದು ಅಂಕ ಬಂದಾಗ 15 ವಾಕ್ಯಗಳಲ್ಲಿ ಇವರನ್ನು ಬರೀಬೇಕಾಗ್ತದೆ ಹಿಂದೂ ಧಾರ್ಮಿಕ ತತ್ವಶಾಸ್ತ್ರ ಸಾಹಿತ್ಯಿಕ ಬೆಳವಣಿಗೆಗಳಲ್ಲಿ ವಿವರಣಾತ್ಮಕವಾಗಿ ಗೊತ್ತಿರಬೇಕು ಬಹುವಿಧ ಸಮಾಜ ನಿರ್ಮಿಸಿಕೊಡುವುದರಲ್ಲಿ ಈ ಅಂಶಗಳು ಯಾವ ಪ್ರಮುಖ ಪಾತ್ರ ವಹಿಸುವುದು ಅಂತ ನೆನಪಿರಬೇಕು ಅಷ್ಟೇ ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳ ಆಗಮನದೊಂದಿಗೆ ಇಸ್ಲಾಂ ಧರ್ಮ ಹಾಗೂ ಕ್ರಿಶ್ಚಿಯನ್ ಧರ್ಮ ಯಾವಾಗ ಬಂದು ಅವು ಭಾರತೀಯ ಸಮಾಜ ಬಹುವಿಧ ಸಮಾಜ ನಿರ್ಮಿಸಿಕೊಡುವಲ್ಲಿ ಹೇಗೆ ಪಾತ್ರವಹಿಸ್ತವೆ ಅಂತಕ್ಕಂಥದ್ದನ್ನು ನೆನಪಿನಲ್ಲಿಟ್ಕೋಬೇಕು ಯುರೋಪಿಯನ್ನರ ಆಗಮನ ನಂತರ ಈ ಅಂಶಗಳನ್ನು ಈಗಾಗಲೇ ತಿಳಿದುಕೊಂಡಿದ್ದೀರಿ ಒಟ್ಟಾರೆ ಇಷ್ಟು ಅಂಶಗಳನ್ನು ತಾವು ಸರಿಯಾಗಿ ಓದಿದ್ದೇ ಆದರೆ ಈ ಮೊದಲನೇ ಅಧ್ಯಾಯದ ಒಂದು ಮಹತ್ವದ ಪ್ರಮುಖ ಘಟ್ಟವನ್ನು ತಾವು ತಿಳಿದುಕೊಂಡಿದ್ದೀರಿ ಹೀಗೆ ಇವುಗಳ ಆಧಾರದ ಮೇಲೆ ನೆಕ್ಸ್ಟಿನ ಮುಂದಿನ ಕ್ಲಾಸ್ನಲ್ಲಿ ನಾನು ಭಾರತದ ವೈವಿಧ್ಯತೆಯ ಅಂಶಗಳು ಏಕತೆಯ ಅಂಶಗಳು ಈ ಅಂಶಗಳನ್ನು ಗಮನ ಸೆಳೆಯುತ್ತೇನೆ ಧನ್ಯವಾದಗಳು